ಕಷ್ಟದ ಸಮಯದಲ್ಲಿ ಸಾಂತ್ವನ ಹೇಳಲು ಬಂದ ಗೆಳತಿಯರಿಗೆ ಬೀಳ್ಕೊಟ್ಟ ದಮಯಂತಿಗೆ ಮತ್ತೆ ಮತ್ತೆ ತನ್ನ ತಂದೆಯ ನೆನಪು ಚುಚ್ಚತ್ತೆ. ದಮಯಂತಿ ಮನೆಯಿಂದ ಹೊರಟ ಪೂಜಾ ಹಾಗೂ ಜಯ ದಮಯಂತಿ ಅವರ ತಂದೆಯನ್ನ ನೋಡಕ್ಕೆ ರಂಗಾಜಮ್ಮನ ಮನೆಗೆ ಹೋಗ್ತಾರ. ಈ ವೇಳೆ ದಮಯಂತಿ ತಾಯಿಗೆ ಆಘಾತ ಕೊಡುವಂತ ಸುದ್ದಿ ಯಾವುದು ಎಲ್ಲ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಅದೇನಂಟಿ ನೀವು ತಿನ್ನಲ್ವಾ? ನೀವು ತಿನ್ನರಮ್ಮ, ನಾನು ಆಮೇಲೆ ತಿಂತೀನಿ. ದಂತು ಈ ಕಡೆ ಬಾ. ಯಾಕೆ? ಬಾ ಹೇಳ್ತೀನಿ. ಆಂಟಿ, ದಂತುಗೆ ಈ ವಯಸ್ಸಲ್ಲೂ ಕೂಡ ನೀವು ಕೈ ತುತ್ತಿನಿಸ್ತೀರಾ ಅಂತ ಗೊತ್ತು, ಅದಕ್ಕೆ ಅವಳು ಈ ರೀತಿ ಆಗಿದ್ದಾಳೆ. ಏ ದಂತು, ಈಗ ನೀನ್ ತಿನ್ಸೆ ಅಮ್ಮಂಗೆ ಕೈ ತುತ್ತು. ತಿನ್ಸು ಅಂದ್ರೆ ನನ್ ಕಡೆ ನೋಡ್ತೀಯೇ? ಬೇಡಮ್ಮ, ನಾನು ತಿಂತೀನಿ ಬಿಡಿ. ಅದನ್ನ ಒಪ್ಪಲ್ಲ. ಬೇಡಮ್ಮ, ಮೊದ್ಲು ನೀವೆಲ್ಲ ತಿನ್ನಿ, ನಾನು ಆಮೇಲೆ ತಿಂತೀನಿ. ಆಂಟಿ, ದಂತು ಮಾತು ನೀವು ಕೇಳಲ್ಲ, ನಿಮ್ಮ ಮಾತು ಹೇಗೆ ದಂತು ಕೇಳ್ತಾಳೆ ಹೇಳಿ. ಒಂದು ತುತ್ತಿನಿ ಆಂಟಿ, ಪ್ಲೀಸ್. ತಿನ್ನಮ್ಮ. ತಿನ್ನಿ ಆಂಟಿ. ಆಂಟಿ ಸಾಕಮ್ಮ, ನಾನು ಆಮೇಲೆ ತಿಂತೀನಿ. ಆಂಟಿ, ನಾವು ಫ್ರೆಂಡ್ಸು. ಫ್ರೆಂಡ್ಸ್ ಅಂದ್ರೆ ಯಾರು? ಅಕ್ಕ ತಂಗಿರಂತೆ ತಾನೆ. ಆಂಟಿ, ನಾನು ನಿಮ್ಮ ಮಗಳೆ, ಮತ್ತೆ ನಾನು ತಿನ್ಸಿದ್ರು ತಿನ್ಬೇಕು ತಾನೆ. ತಿನ್ನಿ ಆಂಟಿ. ಮತ್ತೆ ನಾನು ನಿಮ್ ಮಗಳಲ್ವಾ ಆಂಟಿ? ಬೆಂಡೆಕಾಯಿ ಸಾರು ಸೂಪರ್ ಆಗಿದೆ ಆಂಟಿ, ತಿನ್ನಿ. ಹಾಸ್ಟೆಲಲ್ಲಿ ಯಾವಾಗ ಬೆಂಡೆಕಾಯಿ ಸಾರು ಮಾಡಿದ್ರು ದಂತು ನಿಮ್ಮನ್ನೇ ನೆನ್ಸ್ಕೊಂತಾಳ ಆಂಟಿ. ಸಂತೋಷಕ್ಕೆ ತಿನ್ನಕ್ ಆಗ್ತಾ ಇಲ್ಲ. ಇದು ಅಂಕಲ್ ತುತ್ ಆಂಟಿ, ಅಂಕಲ್ ತುತ್ ಬೇಡ್ವಾ? ತಿನ್ನಿ ಆಂಟಿ. ನಾನು ಏನಾದ್ರೂ ಬಲವಂತ ಮಾಡಿ ಅಮ್ಮನಿಗೆ ತಿನ್ನಿಸ್ತಿದ್ದೆ, ಆದ್ರೆ ಈ ಸಿಚುವೇಶನ್ ಆದ್ರೂ ಸ್ವಲ್ಪ ಸಣ್ಣ ಆಗ್ಲಿ ಅಂತ ಸುಮ್ಮನಾಗಿದ್ದೆ. ದಾಮು, ಅತಿ ಆಯ್ತು, ನೋವಾಗುತ್ತಮ್ಮ. ತಿನ್ನು. ಏನೋ ಭತ್ತದ ಮೂಟೆ ಹಾಕಿದ್ಯಾ? ಡಾಕ್ಟರ್ ಬಂದಿಲ್ಲ, ರೆಡಿ ಇವೆ ಮೂಟೆ, ಬಂದ್ರೆ ಹಾಕ್ತಿವೆ. ಬಂದ ತಕ್ಷಣ ಹಾಕು. ಆಯ್ತಾಯ್ತು. ಸಿಟಿಯಿಂದ ಯಾರೋ ಕಾರಲ್ಲಿ ಬಂದ್ರು ಅಂತ ಕೇಳಿದೆ, ಅದಕ್ಕೆ ತಕ್ಷಣ ಬಂದೆ. ನಮ್ ದಮಯಂತಿ ಸ್ನೇಹಿತರು ಇವರು, ಇವ್ರು ನಮ್ಮ ಮಾವ. ನಮಸ್ಕಾರ. ನಮಸ್ತೆ ಅಮ್ಮ. ಊಟ ಆಯ್ತಾ? ಆಯ್ತು, ಥ್ಯಾಂಕ್ ಯು ಅಕ್ಕ. ನಾನ್ ಬರ್ತೀನಿ. ಆಯ್ತು, ಬಾರೆ ಹೋಗೋಣ. ನಾನ್ ಬರೋದಿಲ್ಲ, ಅದಕ್ಕೆ ಹತ್ರನೇ ಬೈತಾಳ. ಬಾರೆ. ನಾನ್ ಬರೋದಿಲ್ಲ, ಅದಕ್ಕೆ ಹತ್ರನೇ ಇರ್ತೀನಿ. ಹೋಗ್ಲಿ ಬಿಡಿ ಮಾವ, ಚಿಕ್ಕತೆಗ್ ನಾನ್ ಹೇಳ್ತೀನಿ. ಸರಿ ಅಮ್ಮ. ಬಾ. ಇವಳು ಜಯ, ಇವಳು ಪೂಜಾ, ಇವಳು ಸತ್ಯವತಿ, ನನ್ ಮಾವನ್ ಮಗ್ಳು. ನಮಸ್ಕಾರ. ನಿಮ್ ಡ್ರೆಸ್ಗಳು ತುಂಬಾ ಚೆನ್ನಾಗಿವೆ. ನಿಮ್ ಡ್ರೆಸ್ಗಿಂತ ನಿಮ್ ಡ್ರೆಸ್ ಚೆನ್ನಾಗಿದೆ. ನಿಮ್ ಡ್ರೆಸ್ ಅಷ್ಟು ಚೆನ್ನಾಗಿಲ್ಲ. ಹೇ, ಬಾಯಿ ಮುಚ್ಚೆ, ಬಾಯಿ ಬಡ್ಕಿ. ಚೆನ್ನಾಗಿದೆ ಅಂದ್ರೆ ಓಕೆ, ಯಾರ್ದು ಹೇಗಿದೆ ಅಂತ ಬೇರೆ ಹೇಳ್ಬೇಕಾ? ನಿಜ ಹೇಳೋದು ತಪ್ಪಾ ಅದಕ್ಕೆ? ಇವಳ ಹೆಸರಿಗೆ ತಕ್ಕಂತೆ ಸತ್ಯವತಿ, ಎಲ್ಲಾನು ಸತ್ಯನೇ ಹೇಳ್ತಾಳೆ. ಅದಕ್ಕೆ ಇವಾಗ ನಮ್ಮ ಅಪ್ಪ ಹೇಳ್ಕೊಂಡು ಹೋಗಕ್ ನೋಡಿ. ಬಂದ್ವಿ, ಊಟ ಮಾಡಿದ್ವಿ, ಮತ್ ಅಂಕಲ್ ನೋಡುದ ಯಾವಾಗ? ಅದು ದಂತುನೇ ಹೇಳ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ, ಇವ್ರನ್ನೇ ಅಲ್ಲಿಗೆ ಸೇರಿಸ್ತಾ ಇಲ್ಲ.
ಇವ್ರು ನಿಮ್ಮನೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಇವ್ರಿಗೆ ಮರ್ಯಾದೆ ಇಲ್ಲ. ಬಾಯಿ ಮುಚ್ಚೆ ಅಮ್ಮ. ಈಗೇನ್ ಮಾಡೋಣ? ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂವನ ಹಾಗೆ ಆ ಮನೆಗೆ ಹೋಗೋ ಅಧಿಕಾರ ನಮಗೆ ಇಲ್ಲ. ಇನ್ನು ಇವ್ರನ್ನ ಹೆಂಗೆ ಕರ್ಕೊಂಡು ಹೋಗ್ತೀಯ? ಒಂದು ವೇಳೆ ಕರ್ಕೊಂಡೋದ್ರು ಅವಮಾನ ಪಡಬೇಕಾಗತ್ತೆ. ಬೇಡ, ನಿನ್ನ ಮೇಲೆ ಅಭಿಮಾನದಿಂದ ಬಂದಿದ್ದಾರೆ, ಇವ್ರಿಗೆ ಅವಮಾನ ಆಗೋದು ಚೆನ್ನಾಗಿರಲ್ಲಮ್ಮ. ಅದೇ ಮತ್ತೆ ನಾನು ಹೇಳಿದ್ರೆ ಎಲ್ಲರೂ ಬೈತೀರಿ. ನಿಮ್ಮಮ್ಮ ಹೇಳ್ದಂಗೆ ನಾವು ಅಲ್ಲೋದ್ರೆ ಅವಮಾನ ಸಹಿಸ್ಬೇಕು. ದಂತು, ಒಂದು ಸ್ವಲ್ಪ ನೀನು ಈ ಕಡೆ ಬಾರೆ. ಸತ್ಯ ಇದು ಸೀಕ್ರೆಟ್, ನೀನು ಕೇಳಿಸ್ಕೋಬಾರ್ದು. ದಂತು, ನಿಮ್ಮ ಡ್ಯಾಡಿ ನಿಮ್ಗೆ ಎಷ್ಟು ಇಂಪಾರ್ಟೆಂಟು ಆ ರಂಗೋ ಜಮ್ಗು ಅಷ್ಟೇ ಇಂಪಾರ್ಟೆಂಟು. ಫೀಲ್ ಆಗಬೇಡ, ನಾನು ಹೇಳೋದು ಕೇಳು. ನನಗೆ ಗೊತ್ತಿರಂಗೆ ಅವ್ರಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸ್ತಿರ್ತಾರೆ ಅಂದ್ಕೊಂಡಿದ್ದೀನಿ. ನೋಡು, ಒಂದು 2-3 ದಿನದಲ್ಲಿ ನಿಮ್ಮ ಡ್ಯಾಡಿ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ. ಡೋಂಟ್ ವೆರಿ. ಏನಂತ್ಯಾ? ಆಂಟಿ, ಇನ್ನು ನಾವು ಹೊರಡ್ತೀವಿ. ಇಷ್ಟು ಬೇಗನ? ನೀವು ಬಂದ್ಮೇಲೆ ಅತ್ತೆ ಅತ್ತಿಗೆ ಖುಷಿಯಾಗಿದ್ದಾರೆ. ಇನ್ನೊಂದೆರಡು ದಿವಸ ಇರ್ಬೋದಲ್ಲ? ಮಮ್ಮಿ ಊರಲ್ಲಿಲ್ಲ, ಡ್ಯಾಡಿಗೆ ಹೇಳಿ ಬಂದಿದ್ದೀನಿ, ಬೇಗ ಹೋಗ್ಬೇಕು. ನಾನು ಕೂಡ ಈವ್ನಿಂಗ್ ಬಂದ್ಬಿಡ್ತೀನಿ ಅಂತ ಡ್ಯಾಡಿಗೆ ಹೇಳಿದೆ. ಅಮ್ಮ, ಇವ್ರ ಪ್ರಾಬ್ಲಮ್ ಇವ್ರಿಗೆ ಇರ್ತವೆ, ಅಷ್ಟು ದೂರದಿಂದ ನಮ್ಮನ್ನ ನೋಡಕ್ ಬಂದ್ರಲ್ಲ, ಅಷ್ಟು ಸಾಕು ನನಗೆ. ಅದೇನ್ರಮ್ಮ, ಹಾಗೆ ಬಂದು ಹಿಂಗೆ ಹೋಗ್ತಾ ಇದ್ದೀರಾ? ಆಗಾಗ ಬಂದು ಹೋಗಿ. ತಪ್ಪದೇ ಬರ್ತೀವಿ ಆಂಟಿ, ನೀವೇನು ವರಿ ಆಗಬೇಡಿ, ಎಲ್ಲ ಸರಿ ಹೋಗುತ್ತೆ. ದಂತು, ನಾವಿನ್ ಬರ್ತೀವಿ. ಹೋಗ್ ಬರ್ತೀವಿ ಆಂಟಿ. ಆಯ್ತಮ್ಮ. ಬಾಯ್ ಸತ್ಯವತಿ. ಆಂಟಿ ಹುಷಾರಾಗಿರಿ. ಮತ್ತೆ ಯಾವಾಗ ಬರ್ತೀರಮ್ಮ? ಅಂಕಲ್ ಬಂದ ತಕ್ಷಣ ಬಂದ್ಬಿಡ್ತೀವಿ. ನಾವು ಬರ್ತೀವಿ ಆಂಟಿ. ಬಾಯ್ ತಂತು. ನಾನು ಹೋಗ್ತೀನಿ. ನೀನೆಲ್ಲಿಗೆ ಹೋಗ್ತೀಯೇ? ಹಾ, ನಾನು ಕಾರಲ್ಲಿ ಹೋಗ್ತೀನಿ. ಅವ್ರು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದಾರೆ. ದೇವಸ್ಥಾನದ ಹತ್ರ ಇಳ್ಕೊಂಡ್ಬಿಡ್ತೀನಿ. ಸರಿ ಹೋಗು, ಹೇಳಿದ್ರೆ ಕೇಳಲ್ವಲ್ಲ. ಏ ಪೂಜಾ, ಅವ್ಳು ದೇವಸ್ಥಾನ ಹತ್ರ ಇಳಿಯಲ್ಲ, ನೀವೇ ಇಳಿಸ್ಬಿಡಿ, ಇಲ್ಲಾಂದ್ರೆ ಅವ್ರ ಅಪ್ಪ ಬೈತಾರೆ. ಆಯ್ತು, ಇಳಿಸ್ತೀನಿ ಬಿಡು. ರೀ, ನಿಮ್ ಕಾರ್ ತುಂಬಾ ಚೆನ್ನಾಗಿದೆ ರೀ. ಥ್ಯಾಂಕ್ ಯು ಸತ್ಯವತಿ. ಬಾಯ್ ಅದಕ್ಕೆ. ಬಾಯ್ ಬಾಯ್ ಬಾಯ್. ಏ ಸತ್ಯವತಿ, ಬಾ. ಎಲ್ಲೋಗ್ತಿರೋದವ್ರು? ಆರೋಳಿಗ? ನಿನ್ಗೆ ಯಾಕೆ? ನಿನ್ ಹತ್ರ ಮಾತಾಡ್ಬೇಡ ಅಂತ ನಮ್ಮ ಅತ್ತಿಗೆ ಹೇಳಿದ್ದಾಳೆ. ಯಾಕೆ? ನಾನ್ ಕೆಟ್ಟೋನು ಅಂತ ಹೇಳಿಲ್ಲ ನಿಮ್ಮ ಅತ್ತಿಗೆ? ಇಲ್ಲ, ಕೆಲ್ಸಕ್ ಬಾರ್ದೇನು ಅಂತ ಹೇಳಿದ್ಲು. ಇದೇನೋ, ಈ ಹುಡುಗಿ ಕೂಡ ಹಿಂಗ ಅನ್ಬಿಟ್ಲು. ದಮಯಂತಿ ಆಗ ಹೇಳಿರ್ತಾಳೆ ಅಂತ್ಯಾ? ಹೇಳೇ ಇರ್ತಾಳೆ, ಬೆಂಗಳೂರಲ್ಲಿ ಓದ್ತಾ ಇದ್ದಾಳಲ್ಲ. ಹ್ಮ್, ಹಾಡು. ಎಲ್ಲಾರು ನನ್ ಸದ್ರ ಮಾಡ್ಕೊಂಬಿಟ್ಟವ್ರೆ. ಹಾಡು. ನಾವೇ ಡೇರ್ ಸ್ಟೆಪ್ ತಗೊಂಡು ಆ ರಂಗೋಜಮ್ಮ ಮನೆಗೆ ಹೋದ್ರೆ ಹೆಂಗಿರುತ್ತೆ? ಬೇಡ ಬೇಡ. ದಂತು ಹೇಳಿದನ್ನ ನೋಡಿದ್ರೆ ಅವ್ರು ತುಂಬಾ ಮೂರ್ಖರ ತರ ಇದ್ದಾರೆ. ಈಗ ನಾವ್ ಅಲ್ಲಿ ಹೋದ್ರೆ ಅವರು ಆಂಟಿನ ತುಂಬಾ ಸಫರ್ ಮಾಡೋ ಚಾನ್ಸಸ್ ಇದೆ. ಚಿಚಿ, ಎಷ್ಟು ಕಠಿಣವಾದ ಮನುಷ್ಯರಲ್ಲ ಅವರು. ಕಠಿಣವಾದ ಮನುಷ್ಯ ಅಂಕಲ್ ಅಲ್ಲ, ಆ ರಂಗೋಜಮ್ಮ. ಅಷ್ಟಕ್ಕೂ ರಂಗೋಜಮ್ಮಂದು ತಪ್ಪಲ್ಲ, ನಮ್ ಸೊಸೈಟಿದು. ಕೋಎಜುಕೇಶನ್ ಬಂದು ಇಷ್ಟು ವರ್ಷ ಆದ್ರೂ ರಂಗೋಜಮ್ಮ ಅಂತವ್ರು ತಯಾರಾಗ್ತಿದ್ದಾರೆ ಅಂದ್ರೆ ಅದು ನಮ್ಮ ದುರಾದೃಷ್ಟ. ಚಿಚಿ, ಅಂತ ಗಂಡನ ಜೊತೆ ಆಂಟಿ ಯಾವಾಗ್ಲೂ ಡಿವೋರ್ಸ್ ತಗೋಬೇಕಾಗಿತ್ತು. ತಗೊಂಡು ಹೆಣ್ಮಗಳ ಜೊತೆ ಒಬ್ಳೆ ಹೆಂಗೆ ಬದುಕ್ತಾಳೆ? ಸಮಸ್ಯೆಗೆ ಪರಿಹಾರ ನಾವು ಮಾತುಗಳಲ್ಲಿ ಹೇಳ್ಕೋಬಹುದು, ಆದ್ರೆ ಪ್ರಾಕ್ಟಿಕಲ್ ಆಗಿ ತುಂಬಾ ಪ್ರಾಬ್ಲಮ್ಸ್ ಇರ್ತವೆ. ಆ ಮಾತು ನಿಜಾನೆ. ಡೈವರ್ಸ್ ತಗೊಂಡಿರೋರ್ ಮಗಳು ಅಂದ್ರೆ ದಂತುನ್ ಯಾರು ಮದ್ವೆ ಮಾಡ್ಕೊಳಲ್ಲ ಅಂತ ಭಯಪಟ್ಟಿರ್ಬೋದು ಆಂಟಿ. ಈ ದಿನಗಳೆಲ್ಲ ಅವೆಲ್ಲ ಯಾರು ಯೋಚನೆ ಮಾಡ್ತಾರೆ? ನೀನ್ ಬೆಳೆದಿರೋ ವಾತಾವರಣ, ನಿನ್ ಫ್ಯಾಮಿಲಿ ಸ್ಟೇಟಸ್ ಬೇರೆ, ಅದಕ್ಕೆ ನಿನ್ಗೆ ಹಂಗನ್ಸುತ್ತೆ. ನಿಜಕ್ಕೂ 100 ವರ್ಷದಲ್ಲಿ ಮನುಷ್ಯರಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ ನಮ್ಮ ಸೊಸೈಟಿಯಲ್ಲಿ. ಏನ್ ದಾಮು, ಏನಾಯ್ತು? ಕೊಂಡಪ್ಪ ಮಗ ನನ್ನ ಹೊಡೆದ. ಡ್ಯಾಡಿ ಎಲ್ಲಿ? ಡ್ಯಾಡಿ ಹೊರಗಡೆ ಹೋಗಿದ್ದಾರಮ್ಮ. ಇವಾಗ ತಾನೇ ಬಂದ್ರಲ್ಲ. ಡ್ಯಾಡಿ ಎಷ್ಟೋ ಕೆಲಸ ಇರುತ್ತೆ, ಅದಕ್ಕೆ ಮತ್ತೆ ಹೊರಗಡೆ ಹೋಗಿದ್ದಾರಮ್ಮ. ಎಷ್ಟೇ ಕೆಲಸ ಇದ್ರು ಆ ಕೊಂಡಪ್ಪನ ಮಗ ನೋಡಿಬೇಕು. ನಾನು ಹೊಡಿತೀನಿ ಬಿಡು, ಸರಿನಾ?
ನೀನಲ್ಲ ಡ್ಯಾಡಿನೇ ಹೊಡಿಬೇಕು. ಡ್ಯಾಡಿ ಬೇಕು. ತಪ್ಪಮ್ಮ, ಹಾಗೆಲ್ಲ ಅಳಬಾರ್ದು. ಡ್ಯಾಡಿನೇ ಬೇಕು. ಡ್ಯಾಡಿನೇ ಬೇಕು. ಡ್ಯಾಡಿನೇ ಬೇಕು. ಡ್ಯಾಡಿ ಇವಾಗ ಬರ್ತಾರಾ ಇಲ್ವಾ? ಡ್ಯಾಡಿ ಕೆಲಸದ ಮೇಲೆ ಹೋಗಿದಾರಲ್ವಾ, ನಾಳೆ ಬೆಳಿಗ್ಗೆ ಬರ್ತಾರೆ, ಹಾಗೆ ಹೇಳೋಣ ಸರಿನಾ? ನನ್ಗೆ ಇವಾಗ್ಲೇ ಬೇಕು. ನೀನ್ ಬಾ ಮಲ್ಕೋ. ಡ್ಯಾಡಿನೇ ಬೇಕು. ಬಾ. ಡ್ಯಾಡಿನೇ ಬೇಕು. ಅಳ್ಬಾರ್ದಮ್ಮ, ನಾಳೆ ಬೆಳಿಗ್ಗೆ ಡ್ಯಾಡಿ ಬರ್ತಾರಲ್ಲ, ಹಾಗೆ ನಿನ್ನ ಎಬ್ಬರಿಸ್ತೀನಿ ಸರಿನಾ? ನನ್ ಬಂಗಾರ ಮಲ್ಕೋ ಮಲ್ಕೋ. ಬಾಗಲ್ ತೆಗೆದಕ್ಕೆ ಇಷ್ಟೊತ್ತು ಬೇಕೇನೆ? ಇಷ್ಟೊತ್ತು ಸೋಫಾ ಮೇಲೆ ಕೂತಿದ್ದೀರಿ, ಈಗ ತಾನೇ ಹೋಗಿ ಮಲ್ಕೊಂಡೆ, ಅಷ್ಟರಲ್ಲೇ ಬಂದು ನೀವು ಬಾಗಲ್ ತಟ್ಟಿದ್ರಿ. ಜರಗ ಕಡೆ, ನಿನ್ನ ಒಳ್ಳೆ ಮುಂಜಿ ದರಿದ್ರ ಮುಖ ತೋರಿಸ್ಬೇಡ. ಏನ್ರಿ, ಸ್ವಲ್ಪ ಕತ್ತಲಾಗೋಕ್ಕೂ ಮುಂಚೆ ಮನೆಗೆ ಬನ್ರಿ. ಬಾಯ್ ಮುಚ್ಚ. ನಿನ್ನ ಕೈಯಲ್ಲಿ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈ ಲಕ್ಷ್ಮೀಪತಿ. ಅದಲ್ಲ ರೀ. ಏನದಲ್ಲ ರೀ, ಮಾತಿ ಮಾತು ಸಮಾಧಾನ ಕೊಡೋದು ಯಾವಾಗ್ಲಿಂದ ಕಲ್ತ್ಕೊಂಡೆ? ಮಗು ನಿಮ್ ಮೇಲೆ ಆಸೆ ಇಟ್ಕೊಳ್ಳುತ್ತೀರಿ, ನೀವು ಸ್ವಲ್ಪ ಬೇಗ ಬಂದ್ರೆ. ನಾನು ಏನು ಮಾಡಬೇಕು ಅಂತ ಮತ್ತೇನಾದರೂ ಹೇಳೋದಕ್ಕೆ ಬಂದ್ಯೋ? ನಿನ್ನ ತಲೆನ ಹಿಡ್ಕೊಂಡು ಗೋಡೆ ಹೊಡೆದು ಚೂರು ಚೂರು ಮಾಡಾಕ್ಬಿಡ್ತೀನಿ. ಹಾ, ಗಂಡಸರು ಏನೇ ಮಾಡಿದ್ರು ಹೆಂಗಸರು ಬಾಯಿ ಬಿಟ್ಟು ಕೇಳೋದು ನಮ್ಮ ವಂಶದಲ್ಲೇ ಇಲ್ಲ. ಹಾಗಿರೋದಾದರೆ ಇರೋ, ಇಲ್ಲ ಅಂದರೆ ಹೋಗು. ಕೇಳಿದ್ದು ನನಗೋಸ್ಕರ ಅಲ್ಲ ರೀ, ಮಗುಗೋಸ್ಕರ. ನೀವೇ ಬೇಕು ಅಂತ ಕೇಳ್ತಿದ್ದೆ ಮಗು. ಇವಳೇನಾದ್ರು ಎಲಿಜಬೆತ್ ಮಹಾರಾಣಿನ? ನಾನು ಇವಳು ಮಾತು ಕೇಳೋದಕ್ಕೆ, ಇವಳು ಒಂದು ಹೆಣ್ಣು ಪಿಶಾಚಿ ತಾನೆ? ಏನೋ ದೊಡ್ಡದಾಗಿ ವಂಶೋಧಾರಕ್ಕೊಂದು ಕೊಟ್ಟಂಗೆ ಮೆರೀತಾ ಇದೀಯಾ? ಜಾಗ್ರತೆ, ಚಾಟಿ ತಂದು ನಿನ್ನ ಚರ್ಮ ಸೊಲ್ದ್ಬಿಡ್ತೀನಿ. ತರಲ? ಬೇಡ ರೀ. ನಡಿ ರೂಮ್ಗೆ. ಏನ್ ಹಂಗ್ ನೋಡ್ತಾ ಇದೀಯಾ? ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ನಿನಗೆ ಮನೆ ಆಸ್ತಿ ಎಲ್ಲ ಸೌಕರ್ಯ ಇದೆ, ತೆಪ್ಪಕ್ಕೆ ತಿನ್ಕೊಂಡು ಬಿದ್ದಿರೋದು ಬಿಟ್ಟು ನಿನಗೂ ನಿಮ್ಮಮ್ಮನಿಗೂ ನನ್ನ ಬಗ್ಗೆ ಚಿಂತೆ ಯಾಕೆ ಹೇಳು? ನನ್ನ ಬಗ್ಗೆ ನಿಮಗೆ ಯಾಕೆ ಹೇಳು? ಹೇಳ್ತೀಯಾ ಇಲ್ವಾ ಹೇಳು? ಹೇಳಿ ಇನ್ನೊಂದ್ಸಲ ನನ್ನ ಬಗ್ಗೆ ರಾಗ ಎಳಿತೀಯಾ? ನಿನ್ ಚಿಕ್ಕ ಹುಡುಗಿ ನಿನ್ ಮೇಲೆ ಕೈ ಮಾಡಬಾರ್ದು ಅಂತ ಇಷ್ಟು ದಿವಸ ನಿಮ್ಮ ಅಮ್ಮನ್ಗೆ ಹೊಡೆದೆ, ಈ ಸಲ ನನ್ನ ತಂಟೆಗೆ ಏನಾದ್ರೂ ಬಂದ್ರೆ ನೀನು ಚಿಕ್ಕ ಹುಡುಗಿ ಅಂತಾನೂ ನೋಡೋದಿಲ್ಲ. ಹುಷಾರ್ ಹೋಗು, ಹೋಗ್ ಮಲ್ಕೋ. ವಿಷಯ ಗೊತ್ತಾಯ್ತು, ಭಾವ ಹೋಗಿ ಒಂದ್ ಗಂಟೆ, ಅದಕ್ಕೆ ತಕ್ಷಣ ಬಂದೆ. ಸಮಾಧಾನ ಮಾಡ್ಕೋ ಅಕ್ಕ, ಸಮಾಧಾನ ಮಾಡ್ಕೋ ಅಕ್ಕ. ಇಂಥ ಸಮಯದಲ್ಲಿ ತಾನೇ ನಾವು ಧೈರ್ಯ ತಗೋಬೇಕು. ನಮ್ಗೆ ಗುಣವೇ ಅಷ್ಟು ಅಮ್ಮ. ಸತ್ತವ್ರು ಮತ್ತೆ ಬರ್ತಾರೆ. ಸುಮ್ನಿರ, ಸಮಾಧಾನ ಮಾಡ್ಕೊಳೆ. ಸುಮ್ನಿರು, ಅಳ್ಬೇಡ. ಆಗೋಯ್ತಮ್ಮ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಇಷ್ಟಕ್ಕೂ ಇದೆಲ್ಲ ಹೇಗ್ ನಡೀತು ಮಾವ? ನಿನ್ನೆ ಸಂಜೆ ಡಾಕ್ಟರ್ ಬಂದು ಎಲ್ಲ ಸರಿಯಾಗಿದೆ ಅಂತ ಹೇಳಿ ಮನೆಗೆ ಹೋದ್ರಂತೆ. ಒಂದು ಗಂಟೆ ಮುಂಚೆ ಭಾವ ಬಾತ್ರೂಮ್ಗೆ ಹೋಗಿ ಬಂದು ರಂಗಚಮ್ಮಂಗೆ ಕಾಫಿ ಕೇಳಿ ಹೋಗಿ ಮಲ್ಕೊಡ್ರಂತೆ. ರಂಗಚಮ್ಮ ಕಾಫಿ ತಗೊಂಡ್ಬಂದು ಎಷ್ಟು ಎಪ್ಸಿದ್ರು ಹೇಳಲಿಲ್ವಂತೆ. ಅನುಮಾನ ಬಂದ್ರೆ ಡಾಕ್ಟ್ರಿಗೆ ಕರೆಸಿದ್ರೆ ಡಾಕ್ಟ್ರ್ ಬಂದು ಎಲ್ಲ ಆಗೋಗಿದೆ ಅಂತ ಹೇಳಿದ್ರಂತೆ. ಅಮ್ಮ ಸುಮ್ಮನಿರಮ್ಮ, ಅಳ್ಬೇಡ. ದಾಮು ಇನ್ನೇನು ಉಳಿದಿದೆಯಮ್ಮ ನಮಗೆ?
ಕಟ್ಕೊಂಡವನು ಕಣ್ಣು ಮುಚ್ಕೊಂಡಾಗ ಕಣ್ಣಾರೆ ನೋಡಕ್ ಹೋಗದೆ ಇರೋ ಪರಿಸ್ಥಿತಿ ಇದೆಯಲ್ಲಮ್ಮ ನನಗೆ. ಇದು ಕಾರಣ ನೀನಲ್ಲಮ್ಮ, ಡ್ಯಾಡಿ ಏನ್ ನಡಿಬೇಕು ಅನ್ಕೊಂಡಿದ್ರು ಅದೇ ನಡ್ತಿದೆ. ಇಲ್ಲಮ್ಮ ಇಲ್ಲ, ಪ್ಲೀಸ್ ಕಂಟ್ರೋಲ್ ಮಾಡ್ಕೋ. ಇನ್ ನೀನ್ ಮಾಡೋಂಥದ್ ಏನು ಇಲ್ಲ, ನಮ್ ಕೈಯಲ್ಲಿ ಏನು ಇಲ್ಲಮ್ಮ. ಅಮ್ಮ 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 ಪ್ಲೀಸ್ ಕಂಟ್ರೋಲ್ ಮಾಡ್ಕೋ. ಬಾವ ಇಲ್ಲಿ ಬನ್ನಿ. ಈಗೇನ್ ಮಾಡೋಣ ಮಾವ? ನಾವೇನು ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಗಂಟೆ ಆದ್ಮೇಲೆ ಅವಳೇ ಶವನ ಗಾಡಿ ಹಾಕಿ ನಮ್ಮ ಹತ್ರ ಕಳಿಸ್ತಾಳೆ. ಕಳಿಸ್ತಾಳೆ ಅಂತೀರಾ? ಆ ಹೆಣ ಇಟ್ಕೊಂಡು ಅವಳ್ತಾನೆ ಏನ್ ಮಾಡ್ತಾಳೆ? ಇರೋಷ್ಟು ದಿವಸ ಕಿತ್ಕೊಂತಿದ್ಲು, ಈಗ ಹೆಣ್ಣು ನಮ್ಮನೆ ಕಳಿಸಿ ಕೈ ತೊಳ್ಕೊಳ್ತಾಳೆ ಅಷ್ಟೆ. ಅವಳು ಕಳಿಸ್ತಾಳೆ ಆದ್ರೆ ಅಷ್ಟು ಅಚ್ಚನಕ್ ವಿಷಯ ಗೊತ್ತಾಗ ಬಂದ್ರೆ ಅದ್ ಚೆನ್ನಾಗಿರಲ್ಲ ಮಾವ. ನಿನಗೆಲ್ಲೋ ಹುಚ್ಚು, ನೀವಪ್ಪನ ವಿಷಯ ಈ ಊರಲ್ಲಿ ಯಾರಿಗೂ ಗೊತ್ತಿಲ್ಲ ಹೇಳು. ಮಾವ ಅಮ್ಮ ಪಡೋ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಸರಿ, ಇನ್ನೊಂದು ಗಂಟೆ ಆಟೋ ಸಿಗಲ್ಲ, 3 ಗಂಟೆಗೆ ನಾವೇ ಹೋಗಿ ಶವ ನಿಲ್ಲಿ ತಗೊಂಬರೋಣ. ನಡಿಬೇಕಾದ್ರೂ ಕಾರ್ಯದ ಬಗ್ಗೆ ಗಮನ ಕೊಡೋಣ, ಯಾವುದು ಕೊರತೆ ಇದ್ರೆ ಹೋಗಿ ಮಾಡೋಣ, ಸರಿನಾ? ಅಕ್ಕ ನೀನು ಸುಮ್ಮನೆ ಕೂತ್ಕೊಂಡು ಅಳ್ತಾ ಇದ್ರೆ ಆಗಲ್ಲ, ನಡಿಬೇಕಾಗಿರೋ ಕಾರ್ಯ ಸಾಕಷ್ಟಿವೆ, ನೀನು ಸಮಾಧಾನ ಮಾಡ್ಕೋ. ಹೇ ಬರ್ರಿ ಹೊರಡೋಣ. ಮಧ್ಯರಾತ್ರಿ ಬರೋ ಸಾವಿನ ಸುದ್ದಿ ಕೇಳಿ ದಮಯಂತಿ ತಾಯಿ ಅಳ್ತಿದ್ರೆ, ದಮಯಂತಿ ಒಂದೆಡೆ ಅವರಿಗೆ ಸಂತೈಸ್ತಾ ಇನ್ನೊಂದೆಡೆ ತಂದೆಯ ಶವವನ್ನು ಮನೆಗೆ ತರಿಸೋಕೆ ಪ್ರಯತ್ನ ಪಡ್ತಿರ್ತಾಳೆ. ಈ ನಡುವೆ ತಾಯಿ ಮಗಳಿಗೆ ಗಂಡನ ನೋಡೋದಕ್ಕೆ ಬಿಡದೆ ಇರೋ ರಂಗಾಜಮ್ಮ ಇನ್ ಗಂಡನ ಶವನ ಮನೆಗೆ ತಗೊಂಡೋಗಕ್ ಬಿಡ್ತಾಳ? ಶವವನ್ನು ತರಕ್ಕೆ ಹೋದ ಊರಿನ ಜನಕ್ಕೆ ಸಿಕ್ಕ ಉತ್ತರ ಏನು? ಇದೆಲ್ಲ ನೋಡೋಣ ನಾಳಿನ ಸಂಚಿಕೆಯಲ್ಲಿ.